ವೇಯಿ ವಸ್ತ್ರದ ಮಹಾನ್ ವ್ಯಕ್ತಿತ್ವದ ಶ್ರೇಷ್ಠ ಸನ್ಯಾಸಿ 1940 ಸೆಪ್ಟೆಂಬರ್ 5 ವಿಶ್ವಜ್ಯೋತಿ ಬಸವಣ್ಣವರು, ಗಣಿತ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಭಾಸ್ಕರಾಚಾರ್ಯರವರು, ಅವರಿಗೆ ಜನ್ಮ ಪಟ್ಟಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಕರ್ಮಭೂಮಿಯಾದರೂ ತಾಯಿಯ ತವರುಮನೆಯಾಗಿರ್ತಕ್ಕಂಥ ನಂದನೂರು ಗ್ರಾಮದಲ್ಲಿ ಜನಿಸಿರ್ತಕ್ಕಂತಹ ಮಹಾನ್ ಯೋಗಿ ಅವರನ್ನ ನೋಡಿದ ತಕ್ಷಣ ಇವರ್ಯಾರು ಸ್ವಾಮೀಜಿ ಅಲ್ಲ ಅಂತ ಅನಿಸ್ಬೋದು. ಯಾಕಂದ್ರೆ ಅವರ ವಸ್ತ್ರಧಾರಿಗಳು ಹೇಗಿದ್ದಪ್ಪ ಅಂದ್ರೆ ಕೈಮಗ್ಗದಲ್ಲಿ ನೇದಿರ್ತಕ್ಕಂತ ಕಾವಿಯ ಅಂಗಿ, ಕಾವಿಯ ಲುಂಗಿ, ಸಾಧ್ಯವಾದರೆ ಯಾವಾಗಲಾದರೊಮ್ಮೆ ಕೊರಳಿಗೆ ಅದೇ ಕಾದಿಯ ಟವಲನ್ನ ಹಾಕಿಕೊಂಡಿರ್ತಕ್ಕಂತ ಸೀದಾ ಸಾದಾ ವ್ಯಕ್ತಿ. ಯಾಕಂದ್ರೆ ನಾವು ಯಾವುದೋ ಒಂದು ಅಧಿಕಾರವನ್ನು ಪಡೆದಾಗ ನಮ್ಮ ವ್ಯಕ್ತಿತ್ವದ ಜೊತೆಗೆ ನಮ್ಮ ವಸ್ತ್ರಗಳು ಬದಲಾಗ್ತಾವೆ. ಆದರೆ ಸಿದ್ದೇಶ್ವರ ಸ್ವಾಮೀಜಿಯವರು ಹುಟ್ಟಿನಿಂದ ಅಸ್ತಂಗತವಾಗುವವರೆಗೂ ಸಹ ಅವರು ಇಸ್ತ್ರಿ ಮಾಡಿರ್ತಕ್ಕಂಥ ಬಟ್ಟೆಯನ್ನು ಹಾಕಿಕೊಂಡಿರೋದಿಲ್ಲ. ಒಂದೇ ಒಂದು ದಿನ ಇಸ್ತ್ರಿ ಮಾಡಿದ್ದ ಬಟ್ಟೆ ಅವರ ಮೈ ಮೇಲೆ ಕಂಡಿಲ್ಲ. ಅಂತ ಸೀದಾ ಸಾದಾ ವ್ಯಕ್ತಿ ಭರತ ಭೂಮಿ ಕಾವ್ಯ ವಸ್ತ್ರವನ್ನ ಕಂಡ್ರೆ ಕೈ ಮುಕ್ತಕ್ಕಂತ ಮನಸ್ಥಿತಿಯೊಳಗ ಆ ಕಾವ್ಯ ವಸ್ತ್ರಧಾರಿಗಳೇ ಈ ನಡೆದಾಡುವ ಸಂತನಿಗೆ ಕೈ ಮುಕ್ತಕ್ಕಂತ ಒಂದು ಪದ್ಧತಿ ಈ ನಾಡಿನಲ್ಲಿ ಯಾರಿಗಾದರೂ ಇದ್ರ ಅದು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗೆ ಅಂತ ಹೇಳ್ಬೋದು ನಾವು. ಅವರು ಎಷ್ಟು ಸೀದಾ ಸಾದಾವಾಗಿದ್ರಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಗಳಿಗೆ ದೊಡ್ಡ ಕಾರ, ದೊಡ್ಡ ಮಠ, ಐಷಾರಾಮಿ ಜೀವನ ಈ ರೀತಿಯಾಗಿರ್ತಕ್ಕಂತ ಅಪಾರ ಸಂಖ್ಯೆಯಲ್ಲಿ ಸೇವಕರು, ಆದ್ರೆ ಅವರು ಮನಸ್ಸು ಮಾಡಿದ್ರ ಭಾರತ ಮಾತ್ರವಲ್ಲ ವಿಶ್ವದ ಅನೇಕ ದೇಶಗಳಿಗೆ ಪ್ರವಚನದ ಮುಖಾಂತರ ಆಧುನಿಕ ವಿವೇಕಾನಂದ ಎಂದು ಹೆಸರು ಪಡೆದಿರತಕ್ಕಂಥ ಅವರು ಕೋಟಿಗಟ್ಟಲೆ ಹಣವನ್ನ ಮಾಡಿಕೋಬಹುದಿತ್ತು. ದೊಡ್ಡ ಪೀಠವನ್ನ ಕಟ್ಟಿಕೊಂಡು ದೊಡ್ಡ ಮಠವನ್ನ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸಬಹುದಿತ್ತು. ಆದ್ರ ಅವರು ಕೊನೆಯ ಉಸಿರಿರುವರಿಗೂ ಅವರ ಬಟ್ಟೆಗೆ, ಅವರ ಅಂಗಿಗೆ ಕಿಸಿ ಇರಲಿಲ್ಲ, ಜೇಬಿರಲಿಲ್ಲ. ಎಂದು ಹಣದ ಹಿಂದೆ ಬಿದ್ದವರಲ್ಲ ಅವರು. ಬೆಳಗ್ಗೆ 3 ಗಂಟೆಗೆ ಎದ್ದು ಧ್ಯಾನಾಸಕ್ತರಾಗಿ ಗ್ರಂಥ ಓದಿದ ನಂತರ ತಮ್ಮ ನಿತ್ಯ ಕಾರ್ಯಗಳಲ್ಲಿ ತೊಡಗಿಕೊಂಡು ಪ್ರತಿನಿತ್ಯ ಬೇಗ ಮಲಗಿ ಬೇಗ ಹೇಳಿ ನೀವು ಆ ರೀತಿ ಆಗಿರ್ತಕ್ಕಂಥ ಆದರ್ಶಗಳನ್ನು ಅಳವಡಿಸ್ಕೋಬಹುದು, ಒಳ್ಳೆಯದು. ಅವರು ಬೇಗ ಮಲಗಿ ಬೇಗ ಹೇಳ್ತಿದ್ರು. ಅಂತ ವ್ಯಕ್ತಿತ್ವದ ಶ್ರೇಷ್ಠ ಸಂತರು ಸರಳರೊಳಗ ಅತ್ಯಂತ ಸರಳರಾಗಿ ಬದುಕಿ ಅವರು ಎಲ್ಲಾರ ಪ್ರವಚನ ನಡೀತಿತ್ತಂದ್ರೆ ಲಕ್ಷಗಟ್ಟಲೆ ಜನ ಇದ್ರು. ಹೆಂಗೆ ನೀವು ಸೂಜಿ ಬಿದ್ರ ಸಫಲ ಆಗ್ತಕ್ಕಂಥ ಸಂದರ್ಭ ಬಂದಿದೆಯಲ್ಲ, ಅವರ ಆಶೀರ್ವಾದ ಅನ್ಬೋದು. ಇಲ್ಲಿ ಆರಂಭಿ ಮೈದಾನದೊಳಗ ಲಕ್ಷಗಟ್ಟಲೆ ಜನ ಸೇರ್ತಿದ್ರು.
ಅವರು ಮಾತನಾಡ್ತಕ್ಕಂತ ಕೇವಲ ಒಂದು ಗಂಟೆಯ ಪ್ರವಚನ, ಆ ಪ್ರವಚನದ ಉದ್ದಕ್ಕೂ ಒಂದೇ ಒಂದು ಸೂಚಿಸಿದ್ರು ಸಹ ಸಫಲ ಆಗ್ತಕ್ಕಂತ ಶಾಂತತೆ ಅಲ್ಲಿ ಮೊಳಗ್ತಿತ್ತು. ಅಂತ ಮಹಾನ್ ಸಂತ ನಡೆದಾಡುವ ದೇವರು ಅವರು ನಿನ್ನೆ ಡಿಸೆಂಬರ್ 2ರಂದು ನಮ್ಮನ್ನೆಲ್ಲ ಅಗಲಿದ್ದು ಅವರ ತತ್ವಗಳು ಆದರ್ಶಗಳನ್ನು ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡೋಣ, ಅಳವಡಿಸಿಕೊಳ್ಳೋಣ ಅಂತೇಳಿ ಆ ದಿವ್ಯ ಆತ್ಮಕ್ಕೆ ಶಾಂತಿ ದೊರಕಲೆಂದು ಆ ದಿವ್ಯ ಆತ್ಮದ ಭಕ್ತ ಸಮೂಹ ಆ ದುಃಖವನ್ನ ತಡೆದುಕೊಳ್ತಕ್ಕಂತಹ ಸಹಿಸಿಕೊಳ್ತಕ್ಕಂತ ಶಕ್ತಿ ಆ ಭಗವಂತ ನಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ಒಂದು ನಿಮಿಷದ ಮೌನಾಚರಣೆಯನ್ನ ನಾವು ಈಗ ಕೈಗೊಳ್ಳೋಣ. ಈಗ ಆ ದಿವ್ಯ ಆತ್ಮಕ್ಕೆ ಶಾಂತಿ ದೊರಕಲೆಂದು ಪೂಜೆಯನ್ನ ಮಾಡೋಣ. ಎಲ್ಲರಲ್ಲಿ ಅವನು